ನಮಸ್ಕಾರ, ನೂತನ ನ್ಯೂಸ್ಗೆ ಸ್ವಾಗತ. ನಾನು ಮಹೇಂದ್ರ. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಪಕ್ಷ ಹಿಂದುಳಿಯೋಕೆ ಕಾರಣ ಪ್ರಚಾರದ ಕೊರತೆ. ನಾವು ಪ್ರಚಾರ ಪ್ರಿಯರೆಲ್ಲ ಕೆಲಸ ಮಾಡೋರು. ಶಿರಸಿ ಕಾಂಗ್ರೆಸ್ಗೆ ಆತ್ಮಸ್ಥೈರ್ಯ ತುಂಬಿದ್ರು ಆರ್ವಿಡಿ. ಚಿಂತೆ ಬಿಡಿ ಬಿಡಿ ಪಾಟೀಲ್ ರೇ, ಇಂಡಿಯಲ್ಲಿ ನೀವೇ ಗೆಲ್ಲೋರು. ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ ಜನಸಾಮಾನ್ಯ ಪಣ. ಬಿಡಿ ಪಾಟೀಲ್ರ ಆರ್ಥಿಕ ಸಹಾಯಕ್ಕೆ 150 ಕುರಿ ದಾನ. ಭಟ್ಕಳದಲ್ಲಿ ನೂತನ ಟಿವಿ ರಿಯಾಲಿಟಿ ಚಾಕ್. ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯಗಳ ಫುಲ್ ಸಪೋರ್ಟ್. ಬಿಜೆಪಿಗೆ ಮತ ಬೀಳಲ್ಲ ಖಂಡಿತ. ಕಾಂಗ್ರೆಸ್ ಕೈ ಹಿಡಿಯೋದು ನಿಶ್ಚಿತ. ಇದೀಗ ವಾರ್ತೆಗಳ ವಿವರ. ಭಟ್ಕಳದಲ್ಲಿ ನೂತನ ಟಿವಿ ರಿಯಾಲಿಟಿ ಚೆಕ್. ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯಗಳ ಫುಲ್ ಸಪೋರ್ಟ್. ಪ್ರಧಾನಿ ಮೋದಿ ವಿರುದ್ಧ ನೇರ ನೇರ ಕೊಟ್ಟರು ಸ್ಟೇಟ್ಮೆಂಟ್ಸ್. ಇದೇ ಇವತ್ತಿನ ಜನಧ್ವನಿ ವಿಶೇಷ. ಇಲೆಕ್ಷನ್ ಕ ಬಾರೇ ಮೇ ಆಪ್ಕಾ ಕ್ಯಾ ರಾಯ್? ಹಮಾರಾ ಇಲೆಕ್ಷನ್ ಕೆ ಬಾರೇ ಮೇ ಕಾಂಗ್ರೆಸ್ ಕಾ ಪಾರ್ಟಿ ಕಾ ಅನೇಕ ಫುಲ್ ಸಪೋರ್ಟ್ ಹಮಾರಾ ಕಾಂಗ್ರೆಸ್. ಕಾಂಗ್ರೆಸ್ ಕಾ ಊಪರ್ ಆಪ್ಕೋ ಬಹುತ್ ಕಾನ್ಫಿಡೆಂಟ್ ಹೈ. ಯಾವ್ದಾರ ಒಂದು ಜನಪ್ರತಿನಿಧಿಗಳು ಬೇಕು, ಯಾವ ಪಕ್ಷದಿಂದ ಬೇಕಂತ ಹೇಳ್ಬೋದು ಸರ್? ನಮಗೆ ಬೇಕಾಗಿದ್ದು ಈಗ ಹಾಲ್ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ, ಮತ್ತು ಅವರೇ ಹಾರಿಸಿ ಬರ್ಬೇಕಂದ್ರೆ ನನ್ನ ನಿಮ್ಮ ಅನಿಸಿಕೆ. ಅಂದ್ರೆ ಈಗ ನೆಕ್ಸ್ಟ್ ಒಂದು ಅವಧಿಯಲ್ಲಿ ಕಾಂಗ್ರೆಸ್ ಬರ್ತದೆ ಅಂತ ಹೇಳಿ ನಿಮ್ಮೊಂದು ಅನಿಸಿಕೆ. ಈಗ ಮುಂಬರುವ ಇಲೆಕ್ಷನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಅಲ್ಲ, ಇದು ನಮ್ಮ ಇದು ಕಾಂಗ್ರೆಸ್ ಪಾರ್ಟಿಯವರು ಒಳ್ಳೆ ಕೆಲಸ ಮಾಡಾರೆ. ಬಿಜೆಪಿ ಖಾಲಿ ಲಾಟ್ ಪುಡ್ ಅಂದೇ ಮಾತಾಡ್ತಾರೆ ಅಷ್ಟೇ, ಏನು ಮಾಡೋದಿಲ್ಲ. ನೋಟ್ ಬಂದಿ ಮಾಡಿದ್ರು ಲಾಸ್, ಮತ್ತೆ ನೋಟ್ ಬಂದಿ ಮಾಡಿದ್ರು ಲಾಸ್, ಮತ್ತೆ GST ಆಯ್ತು, ಕಂಪ್ಲೀಟ್ ವ್ಯಾಪಾರ ಎಲ್ಲ ದಂಡ ಲಾಸ್ ಹೋಗೋದೇ, ಏನೂ ಇಲ್ಲ. ಇಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ನಿಜ ಮಾತಾಡ್ತಾರೆ, ಒಳ್ಳೆ ಮಾತಾಡ್ತಾರೆ, ಅದು ಮಾಡಿಕೊಡ್ತಾರೆ. ಇದು ಏನಿಲ್ಲ, ಬಿಜೆಪಿ ಎಲ್ಲ ಫಕ್ಸ್. ನಿಮಗೆ ಜನ ಎಲ್ಲ ನಷ್ಟ ಮಾಡಿಕೊಟ್ಟಾರೆ, ಮತ್ತೆ ಏನು ಲಾಭ ಮಾಡಲಿಲ್ಲ. ನಿಮ್ಗೆ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇದೆ? ನಿಮ್ಗೆ 100% ಕಾಂಗ್ರೆಸ್ ನಂಬಿಕೆ ಉಂಟು ಭವಿಷ್ಯದಲ್ಲಿ? ಕಾಂಗ್ರೆಸ್ ನಾವು ಹುಟ್ಟಿದ್ದು ಕಾಂಗ್ರೆಸ್ ಅಲ್ಲಿ, ನಾವು ಸಾವದು ಕಾಂಗ್ರೆಸ್ ಅಲ್ಲಿ. ಅಬೇ ಆಪ್ಕೋ ಕ್ಯಾ ಲಗ್ತಾ ಹೈ ಕೌನ್ ಸಾ ಪಕ್ಷ ಆಯೇಗಾ, ಆಪ್ಕೋ ಕೌನ್ ಸಾ ಟೈಪ್ ಕಾ ಜನಪ್ರತಿನಿಧಿ ಚಾಹಿಯೇ? ಹಮಾರಿಕೋ ಕಾಂಗ್ರೆಸ್ ಹೀ, ಕಾಂಗ್ರೆಸ್ ಹೀ ಚಾಹಿಯೇ. ಕಾಂಗ್ರೆಸ್ ಮೇ ಕೋಯಿ ಬಿ ಕಡಾ ರಹೇ ತೋ ಆಪ್ ವೋಟ್ ಡಾಲ್ ಸರ್? ವೋಟ್ ಬೇಶಕ್ 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 ವೋಟ್ ಡಾಲ್ತೆ ಕೋಯಿ ಬಿ ಕೊಡಂದೆ ಆ ಚಿಕ್ಕೊಂದೋ ಯಾರೊಂದೋ ಹಮಾರಾ ವೋಟ್ ಉಸಿಕೋ ಹೈ ಉಸಿಕೆ. ಕಾಂಗ್ರೆಸ್ ಕೋ ಕಾಂಗ್ರೆಸ್ ಕಾ ಕಾಂಗ್ರೆಸ್ ಕಾ ಬಾರೇ ಮೇ ಆಪ್ಕೋ ಅಚ್ಚಾ ಕಾನ್ಫಿಡೆಂಟ್ ಹೈ? ಯೇ ಬಹುತ್ ಪುರಾನಾ ಯೇ ಹೈ ನಾವು ಪಾರ್ಟಿ 132 ಸಾಲ ಕಾ ಪಕ್ಷ ಬಲ್ ರೇ ಕನ್ನಡ ಪುರಾಣ ಪಕ್ಷ ಆಗಿ ನೂರ 32 ವರ್ಷದ ಹಳೆ ಪಕ್ಷ. ಅದ್ರ ಬಗ್ಗೆ ನಮ್ಮ ತಂದೆ ತಾಯಿ ಆಗಲಿ, ನಮ್ಮ ಹಳೆಯವರು ಆಗಲಿ, ಅದೇ ಹಿಂದೆನೇ ಓಡಾಡಿದೆ. ನಮ್ಮ ಮಂಡಿಗೂ ಅದೇ ಉಂಟು ಅಷ್ಟೇ. ಅಭಿ ನೆಕ್ಸ್ಟ್ ಮಂತ್ ಇಲೆಕ್ಷನ್ ಚಲ್ ರೇ, ಆಪ್ಕಾ ಇಲೆಕ್ಷನ್ ಕಾ ಬಾರೇ ಮೇ ಆಪ್ಕಾ ರಾಯ್ ಕ್ಯಾ ಹೈ? ಆಪ್ಕೋ ಕ್ಯಾ ಲಗ್ತಾ ಹೈ ಇಲೆಕ್ಷನ್ ಕೆ ಬಾರೇ ಮೇ ಬಾತ್ ಕರ್ನೆ ಕೆ ಲಿಯೆ ಬೋಲೇ ತೋ ಅಭಿ ಕರ್ನಾಟಕ ಮೇ ಸಿದ್ದರಾಮಯ್ಯ ಕಿ ಹುಕೂಮತ್ ಥಿ ಇಸ್ಸೇ ಪಹಲೆ, ವೋ ಕರ್ನಾಟಕ ಮೇ ಅಚ್ಚಿ ತರಹ ಕಾಮ ಕಿಯಾ ಹೈ, ಪಬ್ಲಿಕ್ ಕೋ ಭಿ ಅಚ್ಚಾ ಲಗಾ ಹೈ ಕಿ ಹುಕೂಮತ್ ಅಚ್ಚಿ ಚಲ್ ರಹೀ ಹೈ, ಕುಚ್ ಫಿತ್ನಾ ಫಸಾದ್ ಕುಚ್ ನಹೀ ಹೈ, ಶಾಂತಿ ಸೇ ಗಯಾ ಹೈ 5 ಸಾಲ್. ಐಸಾ ಹೈ ಹಮ್ ಲೋಗ್ ಚಾಹತೇ ಹೈ ಕಿ ಇಸಿ ತರಹ ಹರ್ ಸಾಲ್ ಐಸಾ ಹೀ ಹೋ, ಹರ್ ಸಾಲ್ ಐಸಾ ಹೀ ಹೋತಾ ಚಲಾ ಜಾಯೇ, ಕ್ಯೂಂಕಿ ಹಮ್ ಲೋಗ್ ಅಮನ್ ಚಾಹತೇ ಹೈ, ಭಟ್ಕಲ್ ವಾಲೆ ಅಮನ್ ಚಾಹತೇ ಹೈ, ಎಲೆಕ್ಷನ್ ಅಚ್ಚಿ ತರಹ ಹೋ, ಅಚ್ಚಿ ಪಾರ್ಟಿ ಹೋ, ಜಿಸ್ ತರಹ ಸಿದ್ದರಾಮಯ್ಯ ನೇ 5 ಸಾಲ್ ಹುಕೂಮತ್ ಕಿ ಉಸಿ ತರಹ ಹರ್ ಸಾಲ್ ಕೋಯಿ ಗವರ್ನಮೆಂಟ್ ಆಯೇ ತೋ ಐಸಾ ಹೀ ಚಲನಾ ಚಾಹಿಯೇ, ಸಿದ್ದರಾಮಯ್ಯ ಜೈಸೆ ಚಲಾ ಕೇ ಗಯಾ ಹೈ ವೈಸಾ ಹೀ ಚಲನಾ ಚಾಹಿಯೇ. ಆಪ್ಕೋ ಸಪೋರ್ಟ್ ಕಾಂಗ್ರೆಸ್ ಕಾ ಸಾಥ್ ಹೈ? ಅಭಿ ಹಮಾರಾ ತಂಜೀಮ್ ತೋ ಕೋ ಡಿಸೈಡ್ ನಹೀ ಕಿಯಾ ಹೈ, ಭಟ್ಕಲ್ ಭಟ್ಕಲ್ ಕೆ ಅಬ ಹಿಸಾಬ್ ಸೇ ಲಗಾಯಾ ಗಯಾ ತೋ 50% ಪಬ್ಲಿಕ್ ಕಾಂಗ್ರೆಸ್ ಕೋ ಸಪೋರ್ಟ್ ಹೈ. ಅಭಿ ಹಮಾರಾ ಕಾಂಗ್ರೆಸ್ ತಂಜೀಮ್ ಕಿ ತರಹ ಹಮಾರಾ ಜೋ ಹಮಾರಾ ತಂಜೀಮ್ ಯೇ ಕರ್ತಿ ಹೈ, ತೀರ್ಮಾನಾ ಕರ್ತಿ ಹೈ, ಡಿಸೈಡ್ ಕರ್ತಿ ಹೈ, ವೋ ಹಿಸಾಬ್ ಸೇ ಹಮ್ ಲೋಗ್ ಜಾತೇ ಹೈ, ಲೇಕಿನ್ ಯಹಾಂ ಪೆ ಅಭಿ 50% ಪಬ್ಲಿಕ್ ಕಾಂಗ್ರೆಸ್ ಕೆ ಹಾತ್ ಮೇ ಹೈ. ಓಕೆ ಸರ್. ಅಬ ಹಮಾರಾ JDS ಬಿ ಹಮಾರಾ ಇನ್ ಅಚುಲಾ ಶಾಬಂದ್ರಿ ಕೋ ಟಿಕೆಟ್ ಮಿಲ್ನೆ ಕೆ ಚಾನ್ಸ್ ಹೈ ಬೋಲ್ತೇ ಹೈ, ಅಭಿ ಕನ್ಫರ್ಮ್ ನಹೀ ಹುಯೇ ಹೈ, ಕಿಸಿ ಕೋ ಟಿಕೆಟ್ ಡಿಕ್ಲೇರ್ ನಹೀ ಹುಯೇ ಹೈ, ಲೇಕಿನ್ ಮೋಸ್ಟ್ಲಿ 50% ಕಾಂಗ್ರೆಸ್ ಕೋ ಚಾನ್ಸ್ ಹೈ ಹಮಾರಿ ತರಫ. ಜಿಸ್ ಹಿಸಾಬ್ ಸೇ ಅಭಿ ಜೋ ವಾತಾವರಣ ಹೈ ಕರ್ನಾಟಕ ಮೇ, ಔರ್ ಜಿಸ್ ಹಿಸಾಬ್ ಸೇ ಕಾಂಗ್ರೆಸ್ ಗೌರ್ಮೆಂಟ್ ಕರ್ನಾಟಕ ಮೇ ಕಾಮ್ ಕರ್ ರಹೀ ಹೈ,
रोड का आप एक देख लो और कोई भी जो काम कर रही है वो सरकार बिल्कुल सही कर रही है। और पिछले 5 साल में कर्नाटक में बहुत डेवलपमेंट हुआ है, उस हिसाब से इस बार कांग्रेस का और चांसेस ज़्यादा है आने के कर्नाटक में। ये हमारी या मेरा कॉन्फिडेंस है कि कांग्रेस आ सकती है। और यही नहीं कि उसको बीजेपी भी अच्छा सपोर्ट करती है, मतलब फाइट दे सकती है, लेकिन ओवरऑल हमको लगता है 100 से ज़्यादा सीट आ सकती है कांग्रेस को। सर अभी नेक्स्ट मंथ इलेक्शन चल रहा है, आपका ये इलेक्शन के बारे में क्या राय है, आप क्या लगता है कौन सा पक्ष आएगा, आपको कौन सा पक्ष चाहिए, कौन सा जनप्रतिनिधि चाहिए? इस बार जो इलेक्शन होने वाला है इधर पे कैंडिडेट मंकड़ वैद्य है जो कांग्रेस से बहुत अच्छा काम कर रहे हो, तो जो हमको इधर पे अभी कांग्रेस का मैनेजमेंट चाहिए, जो कांग्रेस जो हमको अभी अच्छा काम कर रहा है तो कांग्रेस का MLA मांगता है, हमारे को बहुत अच्छा काम हो रहा है इधर से, तो कांग्रेस की तरफ से हमको कांग्रेस चाहिए। अब कांग्रेस पक्ष को वोट करते हैं, सपोर्ट करते हैं। थैंक यू। ಕಾಂಗ್ರೆಸ್ ಪಕ್ಷ ಹಿಂದುಳಿಯಲು ಕಾರಣ ಪ್ರಚಾರದ ಕೊರತೆ. ಉಳಿದ ಪಕ್ಷಗಳ ಹಾಗೆ ಪ್ರಚಾರದಲ್ಲಿ ತೊಡಗಿದ್ದರೆ ನಮ್ಮ ಪಕ್ಷವು ಇವತ್ತಿಗೆ ಈಗಾಗಲೇ ಚುನಾವಣೆಗೆ ತಯಾರಿಯಾಗುತ್ತಿತ್ತು ಎಂದು ಆರ್ವಿ ದೇಶಪಾಂಡೆ ಹೇಳಿದರು. ಶಿರಸಿಯ ಸಾಮ್ರಾಟ್ ಸಭಾಭವನದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಚುನಾವಣೆ ದಿನಾಂಕ ನಿಗದಿಯಾಗಿದೆ, ಎಲ್ಲ ಪಕ್ಷಗಳು ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಿವೆ, ಹೀಗಾಗಿ ನಮ್ಮ ಪಕ್ಷ ಯಾವ ರೀತಿಯ ತಯಾರಿ ನಡೆಸುತ್ತಿದೆ ಎಂದು ವೀಕ್ಷಿಸಲು ಜಿಲ್ಲಾ ಪ್ರವಾಸ ಕೈಗೊಂಡಿದ್ದೇನೆ ಎಂದರು. ಸಿದ್ದರಾಮಯ್ಯನವರ ಸರ್ಕಾರ ತಮ್ಮ 5 ವರ್ಷಗಳ ಆಡಳಿತಾವಧಿಯಲ್ಲಿ ಅನೇಕ ರೀತಿಯ ಅಭಿವೃದ್ಧಿಯನ್ನು ಕಂಡಿದೆ. ರೈತರು ಹಾಗೂ ಬಡವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ತಲುಪಬೇಕಾದ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಎಂದರು. ಅನ್ನಭಾಗ್ಯ, ವಿದ್ಯಾಸಿರಿ ಸೇರಿದಂತೆ ಅನೇಕ ಉತ್ತಮ ಯೋಜನೆಗಳ ಮೂಲಕ ರಾಜ್ಯದ ಜನತೆಯ ಸಂಪೂರ್ಣ ಸಮಸ್ಯೆಗಳನ್ನು ನೀಗಿಸಲು ಪ್ರಯತ್ನಿಸುತ್ತಿದೆ. ಕೃಷಿ, ಉದ್ಯೋಗ, ಬಡತನ ನಿರ್ಮೂಲನೆಯ ಸಲುವಾಗಿ ಇಂತಹ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ. ರೈತರ ಸಂಕಷ್ಟ ನೋಡಲಾಗದೆ ಅವರ ಬೇಡಿಕೆಯಂತೆ ಸಹಕಾರಿ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡಿ ಕಡಿಮೆ ಬಡ್ಡಿದರದಲ್ಲಿ ಸಾಲ ನೀಡುತ್ತಿದ್ದೇವೆ. ಆದರೆ ಕೇಂದ್ರ ಸರ್ಕಾರದ ಹತ್ತಿರ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡಬೇಕೆಂದು ಕೇಳಿಕೊಂಡರೆ ಸಾಲ ಮನ್ನಾ ಮಾಡುವ ಕಾರ್ಯಕ್ರಮ ನಮ್ಮದಲ್ಲ ಎಂದು ನಿರಾಸೆ ಮೂಡಿಸಿದ್ದಾರೆ. ಹಾಗೂ ಜನತೆಯ ಬ್ಯಾಂಕ್ ಖಾತೆಗೆ 15 ಲಕ್ಷ ಹಾಕುವುದಾಗಿ ಹೇಳಿ ನಂಬಿಸಿದ್ದಾರೆ. ಇನ್ನೂ ತನಕ 15 ರೂಪಾಯಿಯೂ ಯಾರೊಬ್ಬರ ಖಾತೆಗೆ ಬರಲಿಲ್ಲ ಎಂದರು. ಪ್ರಧಾನಮಂತ್ರಿಯವರು 2014 ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಕಂಡಿದ್ದಾರೆ. ಅವರೊಬ್ಬ ಅತ್ಯುತ್ತಮ ವಾಗ್ಮಿ, ಇದು ಸಂತೋಷದ ವಿಚಾರ. ಆದರೆ ಇತ್ತೀಚೆಗೆ ಅವರ ಬೆಂಬಲಿಗರು ಅವರಿಂದ ದೂರ ಸರಿಯುತ್ತಿದ್ದಾರೆ. ಕಾರಣವನ್ನು ನಾನು ಹೇಳಲು ಇಷ್ಟಪಡುವುದಿಲ್ಲ, ಆದರೆ ಅಂತಹ ವಿಚಾರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬರಬಾರದು, ಜನರೆಲ್ಲ ಒಟ್ಟಾಗಿ ದುಡಿಯಬೇಕು ಎಂದರು. ಇನ್ನು ನಾನು ಕೂಡ ಹಿಂದೂ, ಆದರೆ ಇತರ ಧರ್ಮವನ್ನು ದ್ವೇಷಿಸುವುದಿಲ್ಲ ಹಾಗೂ ಯಾವುದೇ ನಾಯಕರು ವ್ಯಕ್ತಿಗಳ ಕುರಿತು ಮಾತನಾಡುವುದಿಲ್ಲ, ಅದು ನನ್ನ ಸ್ವಭಾವವಲ್ಲ. ಎಲ್ಲರೂ ಸಮನ್ವತೆಯಿಂದ ಇದ್ದರೆ ಸುಂದರ ಎಂದು ಹೇಳಿದರು. ಇದೇ ವೇಳೆ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ್, ಜಿಲ್ಲೆಯ ಕಾರ್ಯಕರ್ತರು ಒಂದಾಗಿ ಚುನಾವಣಾ ಕದನದಲ್ಲಿ ಸಿದ್ಧರಾಗಬೇಕು, ಯಾವುದೇ ರೀತಿಯ ಗೊಂದಲ ಬಿಟ್ಟುಕೊಳ್ಳದೆ ಹಾಗೂ ಭಿನ್ನಾಭಿಪ್ರಾಯಗಳನ್ನು ಬದಿಗುತ್ತಿ ಪಕ್ಷದ ಹಿತಕ್ಕಾಗಿ ಒಟ್ಟಾಗಿ ಶ್ರಮಿಸಬೇಕು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಉಪೇಂದ್ರ ಪೈ, MLC SL ಗೋಟ್ನೇಕರ್, ಶಾಂತಾರಾಮ್ ಹೆಗ್ಡೆ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದೀಗ ಸ್ಮಾಲ್ ಬ್ರೇಕ್, ಬ್ರೇಕ್ ನಂತರ ಮತ್ತೆ ನೂತನ ನ್ಯೂಸ್ ಮುಂದುವರಿಯುತ್ತೆ.